ಮಹಾಮಳೆಯ ಪರಿಣಾಮ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ತುಂಬಿ ಹರಿತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಜನರಲ್ಲಿ ಮತ್ತೆ ಆತಂಕ ಸೃಷ್ಟಿಸಿದೆ। ಬಾಗಲಕೋಟೆ ತಾಲೂಕಿನಾದ್ಯಂತ ಹಲವೆಡೆ ಈಗಾಗಲೇ ಸೇತುವೆಗಳು ಮುಳುಗಡೆಯಾಗುವ ಸಂಭವಗಳು ಎದುರಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬೆಳಗಿ ಮುಧೋಳ ಸೇರಿದಂತೆ ಹಲವೆಡೆ ಪ್ರವಾಹದ ಭೀತಿ ಎದುರಾಗಿದೆ। ಮಹಾರಾಷ್ಟ್ರದಲ್ಲಿ ಬೀಳುತ್ತಿರುವ ಮಹಾಮಳೆಯ ಕಾರಣದಿಂದ ರಾಜ್ಯದ ಅಣೆಕಟ್ಟುಗಳು ಭರ್ತಿಯಾಗಿದ್ದು ನದಿಗಳು ಮೈದುಂಬಿ ಹರಿತಿವೆ। ಘಟಪ್ರಭಾ ನದಿಯ ತಟದಲ್ಲಿರುವಂತ ಮುಧೋಳ ತಾಲೂಕಿನ ಮಾಜಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ। ದೇವಸ್ಥಾನದೊಳಗೆ ಈಗಾಗಲೇ ನೀರು ನುಗ್ಗಿದ್ದು ಭಕ್ತಾದಿಗಳಿಗೆ ದೇವಾಲಯ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ। ಘಟಪ್ರಭಾ ನದಿ ದಡದಲ್ಲಿರುವಂತ ಈ ದೇವಸ್ಥಾನ ಕಳೆದ ವರ್ಷ ಸಂಭವಿಸಿದ ಪ್ರವಾಹದ ವೇಳೆಯೂ ಸಂಪೂರ್ಣ ಜಲಾವೃತವಾಗಿತ್ತು। ಅಲ್ಲದೆ ಮಾಜಕನೂರು ಗ್ರಾಮದ ಘಟಪ್ರಭಾ ಸೇತುವೆ ಕೂಡ ಯಾವುದೇ ಕ್ಷಣದಲ್ಲಾದರೂ ಜಲಾವೃತವಾಗುವ ಸಾಧ್ಯತೆ ಇದೆ। रन टीवी न्यूज़ वीडियोस नोडलू सब्सक्राइब माड़ी बेल आइकॉन प्रेस माड़ी।